ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಹಾಗಿದ್ರೆ ಕರ್ನಾಟಕದ ಟಾಪ್ 10 ಶ್ರೀಮಂತರು ಯಾರು? ಅವರು ಹೇಗೆ ಶ್ರೀಮಂತರಾದರು? ಅವರು ಮಾಡ್ತಾ ಇರುವಂತ ಕೆಲಸ ಅಥವಾ ಬಿಸ್ನೆಸ್ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಬಳಿ ಇರುವಂತ ಒಟ್ಟು ಸಂಪತ್ತು ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕಂಪ್ಲೀಟ್ ಆಗಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಕೆಲವರು ಬೈ ಬರ್ತ್ ಶ್ರೀಮಂತರಾಗಿದ್ದು ಶ್ರೀಮಂತಿಕೆಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ರೆ, ಇನ್ನು ಕೆಲವರು ತಮ್ಮ ಶ್ರಮದಿಂದಾಗಿನೇ ಶ್ರೀಮಂತರಾಗಿದ್ದಾರೆ. ಅಮೆರಿಕದ ಫೋರ್ಬ್ಸ್ ಮ್ಯಾಗಜಿನ್ ಇದೆಯಲ್ಲ, ಇದು ಪ್ರತಿ ವರ್ಷವೂ ಕೂಡ ವಿಶ್ವದ ಶ್ರೀಮಂತರ ಪಟ್ಟಿಯನ್ನ ರಿಲೀಸ್ ಮಾಡ್ತಾನೆ ಇರುತ್ತೆ. ಸೊ ಇದರಲ್ಲಿ ವಿಶ್ವದ ಟಾಪ್ ಶ್ರೀಮಂತರು ಯಾರು, ದೇಶದ ನಂಬರ್ ಒನ್ ಶ್ರೀಮಂತರು ಯಾರು, ಅಷ್ಟೇ ಅಲ್ಲದೆ ನೋಡಿ 2010 2021 ಅಂಕಿ ಅಂಶವನ್ನು ಮ್ಯಾಗಜಿನ್ ಕೊಟ್ಟಿರುವಂಥ ವಿಚಾರವನ್ನು ನೋಡಿದಾಗ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿದೆ. ಸುಮಾರು 74%ನಷ್ಟು ಶ್ರೀಮಂತರು ಭಾರತದಲ್ಲಿ ಹೆಚ್ಚಾಗಿದ್ದಾರೆ. ಅದೇ ಚೀನಾದು ನೋಡಿದರೆ ಸುಮಾರು 88%ನಷ್ಟು ಶ್ರೀಮಂತರು ಚೀನಾದಲ್ಲಿ ಜಾಸ್ತಿ ಆಗಿದ್ದಾರೆ ಅಂತೇಳಿ ಈ ಮ್ಯಾಗಜಿನ್ ಹೇಳ್ತಾ ಇದೆ. ಇಷ್ಟೆಲ್ಲ ಹೇಳಿದಾಗ ಶ್ರೀಮಂತರ ಬಗ್ಗೆ ಮಾತನಾಡಿದಾಗ ಸಹಜವಾಗಿ ಕರ್ನಾಟಕದವರಾಗಿದ್ದುಕೊಂಡು ನಮಗೆ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಫೋರ್ಬ್ಸ್ ಮ್ಯಾಗಜಿನ್ ಏನೋ ವಿಶ್ವದ ಶ್ರೀಮಂತರ ಪಟ್ಟಿಯನ್ನು ಕೊಡ್ತಾ ಇದೆ, ದೇಶದ್ದು ಕೂಡ ಕೊಡುತ್ತೆ. ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಶ್ರೀಮಂತರು ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ಹಾಗಿದ್ರೆ ಈ ಮ್ಯಾಗಜಿನ್ ಹೇಳಿರೋ ಪ್ರಕಾರ ನಮ್ಮ ರಾಜ್ಯ ಕರ್ನಾಟಕದಲ್ಲಿರುವಂಥ ಟಾಪ್ 10 ಶ್ರೀಮಂತರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಕರ್ನಾಟಕದ ಟಾಪ್ 10 ಶ್ರೀಮಂತರು ಯಾರು? ಹಾಗಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕರ್ನಾಟಕದ ಟಾಪ್ 1 ಶ್ರೀಮಂತರು ಅಜೀಂ ಪ್ರೇಮ್ಜಿ. ಅಜೀಂ ಅಸೀಂ ಪ್ರೇಮ್ಜಿ ಅಂತ ಇವರ ಕಂಪ್ಲೀಟ್ ಹೆಸರು. ಇವರು ಹುಟ್ಟಿದ್ದು ಜುಲೈ 24, 1945. ಭಾರತದ ಪ್ರಖ್ಯಾತ ಉದ್ಯಮಿ, ಫಿಲಾಂಥ್ರಫಿಸ್ಟ್, ಇಂಜಿನಿಯರ್, ಇನ್ವೆಸ್ಟರ್, ಹಾಗೆಯೇ ಐ ಟಿ ಸೇರಿ ಅನೇಕ ಸೇವೆಗಳನ್ನು ಒದಗಿಸುವಂಥ ವಿಪ್ರೋ ಸಂಸ್ಥೆಯ ಮುಖ್ಯಸ್ಥ, ವಿಪ್ರೋ ಲಿಮಿಟೆಡ್ ಕಂಪನಿಯ ಸಂಸ್ಥಾಪಕ ಅಧ್ಯಕ್ಷ ಕೂಡ. ಭಾರತದ ಐ ಟಿ ಉದ್ಯಮದ ಪವರ್ಫುಲ್ ವ್ಯಕ್ತಿ ಅಂತಲೇ ಅಜೀಂ ಪ್ರೇಮ್ಜಿಯವರನ್ನು ಕರೆಯಲಾಗುತ್ತೆ. ಹಾಗೆಯೇ 2011 ಇವರಿಗೆ ಭಾರತದಲ್ಲಿ ನೀಡಲಾಗುವಂಥ ನಾಗರಿಕ ಪ್ರಶಸ್ತಿಗಳಲ್ಲಿ ಎರಡನೇ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ಅಂದರೆ ಅಜೀಂ ಪ್ರೇಮ್ಜಿಯವರು ಪದ್ಮವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ವಿಶ್ವದ 50 ಶ್ರೀಮಂತರ ಪಟ್ಟಿಯಲ್ಲಿ ಇವರು ಸ್ಥಾನ ಪಡೆದಿದ್ದಾರೆ. ಇವರ ಒಟ್ಟು ಸಂಪತ್ತು 82,800 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ ಟಾಪ್ 10 ಶ್ರೀಮಂತರ ಪೈಕಿ ಎರಡನೆಯವರು ಎನ್ ಆರ್ ನಾರಾಯಣ ಮೂರ್ತಿ. ಬಹುಶಃ ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಕೂಡ ಇರಲಿಕ್ಕಿಲ್ಲ. ಏನಿಲ್ಲ ಅಂದರೂ ಕೂಡ ಇನ್ಫೋಸಿಸ್ ಹೆಸರನ್ನು ನೀವು ಖಂಡಿತವಾಗ್ಲೂ ಕೇಳಿರ್ತೀರಿ. ಎಸ್, ಎನ್ ಆರ್ ನಾರಾಯಣ ಮೂರ್ತಿ ಅಂತ ಹೇಳಿದರೆ ನಾಗವಾರ ರಾಮರಾವ್ ನಾರಾಯಣ ಮೂರ್ತಿ ಅಂತ ಇವರ ಕಂಪ್ಲೀಟ್ ಹೆಸರು. ಇವರು ಹುಟ್ಟಿದ್ದು ಆಗಸ್ಟ್ 20, 1946. ಭಾರತದ ಉದ್ಯಮಿ, ಐ ಟಿ ಕ್ಷೇತ್ರದ ದಿಗ್ಗಜ ಅನ್ನೋ ಖ್ಯಾತಿಯನ್ನು ಇವರು ಗಳಿಸಿದ್ದಾರೆ. ಹಾಗೆಯೇ ಪ್ರಖ್ಯಾತ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಾದ ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಇವರು. ಸುಮಾರು 20 ಕಾಲ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ನಾರಾಯಣ ಮೂರ್ತಿಯವರು ಈಗ ಇನ್ಫೋಸಿಸ್ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಭಾರತ ಇವತ್ತು ಐ ಟಿ ಸೆಕ್ಟರ್ನಲ್ಲಿ ಪ್ರಪಂಚದಲ್ಲೇ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಕಾರಣ ಇವರ ಇನ್ಫೋಸಿಸ್ ಅಂತಲೇ ಹೇಳಬೇಕು. ಅಷ್ಟೇ ಅಲ್ಲದೆ ಪ್ರಪಂಚದ ಯಾವ ಮೂಲೆಗೂ ಹೋಗಿ ನೀವು ಕೇಳಿದ್ರು ಕೂಡ ಬೆಂಗಳೂರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಬೆಂಗಳೂರು ಅಂತ ಹೇಳುವಂಥ ಹೆಸರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಳ್ಳಿಕ್ಕೆ ಕಾರಣವಾಗಿದ್ದು ಈ ಐ ಟಿ ಸೆಕ್ಟರ್ನ ಡೆವಲಪ್ಮೆಂಟ್. ಅದಕ್ಕೆ ಕಾರಣ ಇನ್ಫೋಸಿಸ್, ನಾರಾಯಣ ಮೂರ್ತಿಯವರು ಅಂತ ಖಡಾಖಂಡಿತವಾಗ್ಲಿ ಹೇಳ್ಬೋದು. ಇನ್ನು ನಾರಾಯಣ ಮೂರ್ತಿಯವರು ಹಲವಾರು ಉದ್ಯಮ ಸಂಸ್ಥೆಗಳು, ಉನ್ನತ ವಿದ್ಯಾಸಂಸ್ಥೆಗಳ ನಿರ್ವಾಹಕ ಮಂಡಳಿಗಳ ಸದಸ್ಯರಾಗಿದ್ದಾರೆ. ಅಷ್ಟೇ ಅಲ್ಲ, ಇವರಿಗೆ ಭಾರತ ಸರ್ಕಾರ 2008 ಶ್ರೀ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾರಾಯಣ ಮೂರ್ತಿಯವರ ಒಟ್ಟು ಸಂಪತ್ತು 32,190 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ ನಂಬರ್ 3 ಶ್ರೀಮಂತರು ಯಾರು ಅಂತ ಹೇಳಿದರೆ ರವೀಂದ್ರನ್ ಮತ್ತು ದಿವ್ಯಾ ಗೋಕುಲ್ನಾಥ್. ಬಹುಶಃ ಹೆಸರು ಹೇಳಿದರೆ ಬಹುತೇಕರಿಗೆ ಯಾರಪ್ಪ ಇವರು ಅಂತೇಳಿ ಅನ್ನಿಸ್ಬೋದು. ಇವರು ಕಟ್ಟಿದ ಕಂಪನಿಯ ಹೆಸರು ಹೇಳಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಎಸ್, ಅದರ ಹೆಸರೇ
ಬೈಜೂಸ್. ಇವತ್ತು ಬೈಜೂಸ್ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರುವಂತವರು ಯಾರೂ ಕೂಡ ಇರಲಿಕ್ಕಿಲ್ಲ. ಯಾಕಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಈ ಸಂಸ್ಥೆ ಮಾಡಿದೆ ಅಂತ ಹೇಳಬಹುದು. ನೋಡಿ, ಇವರು ಭಾರತೀಯ ವಾಣಿಜ್ಯೋದ್ಯಮಿಗಳು, ಹಾಗೇನೆ ಶಿಕ್ಷಣ ತಜ್ಞರು ಕೂಡ ಹೌದು. ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಬೈಜೂಸ್ ಅನ್ನ ಕಟ್ಟಿ ಇವತ್ತು ಅವರು ಗೆದ್ದಿದ್ದಾರೆ. ಈ ಸಂಸ್ಥೆಯ ಸ್ಥಾಪಕರು ಕೂಡ ಹೌದು, ನಿರ್ದೇಶಕರು ಕೂಡ ಹೌದು ಈ ದಂಪತಿ. ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಬೈಜೂಸ್ ಅಂತ ಹೇಳುವಂಥದ್ದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಆ ಮೂಲಕ ಈ ಬಿಸ್ನೆಸ್ ಅನ್ನು ಮಾಡಿ ಇವತ್ತು ರವೀಂದ್ರನ್ ಮತ್ತು ದಿವ್ಯಾ ಗೋಕುಲ್ನಾಥ್ ಅವರು ಶ್ರೀಮಂತರಾಗಿ ಗುರುತಿಸ್ಕೊಂಡಿದ್ದಾರೆ. ಇವರ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ? 29,970 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ ನಾಲ್ಕನೇ ಶ್ರೀಮಂತ ವ್ಯಕ್ತಿ ಯಾರು ಗೊತ್ತಾ? ಎಸ್ ಗೋಪಾಲಕೃಷ್ಣನ್. ಇವರನ್ನ ಸೇನಾಪತಿ ಗೋಪಾಲಕೃಷ್ಣನ್ ಅಂತ ಕೂಡ ಕರೀತಾರೆ, ಕ್ರಿಸ್ ಗೋಪಾಲಕೃಷ್ಣನ್ ಅಂತ ಕೂಡ ಕರೀತಾರೆ. ಇವರು ಹುಟ್ಟಿದ್ದು 1955 ಏಪ್ರಿಲ್ 5 ಭಾರತೀಯ ಬಿಲಿಯನೇರ್ ಉದ್ಯಮಿಯಾಗಿದ್ದು ವಿಶ್ವದಾದ್ಯಂತ ಐಟಿ ಸೇವೆಗಳ ಉದ್ಯಮವನ್ನು ಬೆಳೆಸುವಲ್ಲಿ ಅವರ ಪಾತ್ರಕ್ಕಾಗಿ ಜಾಗತಿಕ ವ್ಯಾಪಾರ ಮತ್ತು ತಂತ್ರಜ್ಞಾನ ಚಿಂತನೆಯ ನಾಯಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಪಂಚದ ಐಟಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂತೇಳಿ ಕೂಡ ಗೋಪಾಲಕೃಷ್ಣನ್ ಅವರು ಗುರುತಿಸಿಕೊಂಡಿದ್ದಾರೆ. ಇವರು ಕೂಡ ಇನ್ಫೋಸಿಸ್ನ ಸಹ ಸಂಸ್ಥಾಪಕರಲ್ಲಿ ಒಬ್ಬರು. 2007-2011 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು 2011-2014 ಉಪಾಧ್ಯಕ್ಷರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇನ್ಫೋಸಿಸ್ನಿಂದ ನಿವೃತ್ತರಾದ ನಂತರ ಪ್ರಸ್ತುತ ಭಾರತದಲ್ಲಿ ಸ್ಟಾರ್ಟಪ್ಗಳನ್ನು ಉತ್ತೇಜನ ಮಾಡೋ ಕೆಲಸದಲ್ಲಿ ಇವರು ಸಕ್ರಿಯರಾಗಿದ್ದಾರೆ. ಇವರ ಒಟ್ಟು ಸಂಪತ್ತು 29,822 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ ಐದನೇ ಶ್ರೀಮಂತ ವ್ಯಕ್ತಿ ಕಿರಣ್ ಮಜುಂದಾರ್ ಶಾ. ಇವರ ಹೆಸರು ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಕೂಡ ಇರಲಿಕ್ಕಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದ ಪ್ರಸಿದ್ಧಿಯನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ಕಟ್ಟಿದಂಥ ಸಂಸ್ಥೆಯ ಹೆಸರಾದರೂ ನಿಮ್ಗೆ ಗೊತ್ತಿರುತ್ತೆ, ಅಫ್ಕೋರ್ಸ್ ಬಯೋಕಾನ್. ಎಸ್, ಇವರು ಬಯೋಕಾನ್ ಸಂಸ್ಥೆಯನ್ನು ಕಟ್ಟಿ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅಂದರೆ ಬಯೋಕಾನ್ ಸಂಸ್ಥೆಯ ಸ್ಥಾಪಕರು ಇವರು, ಫೌಂಡರ್. ಭಾರತದ ಪ್ರಖ್ಯಾತ ಉದ್ಯಮಿ ಅಂತ ಹೇಳುವಂಥ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲೂ ಕೂಡ ಕಿರಣ್ ಮಜುಂದಾರ್ ಶಾ ಅವರು ಸ್ಥಾನವನ್ನು ಪಡೆದಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ಪ್ರತಿಷ್ಠಿತ ಉತ್ಪನ್ನಗಳನ್ನು ನೀಡ್ತಾ ಇರುವಂಥ ಬಯೋಕಾನ್ ಸಂಸ್ಥೆಯನ್ನು ಕಿರಣ್ ಮಜುಂದಾರ್ ಶಾ ಅವರು ಪ್ರಾರಂಭಿಸಿದ್ದು ದೊಡ್ಡ ಬಂಡವಾಳದಿಂದ ಅಲ್ಲ, ಕೇವಲ 10,000 ರೂಪಾಯಿಂದ ಸ್ಟಾರ್ಟ್ ಮಾಡಿದರು. ಅದು ಕೂಡ ತಮ್ಮ ಮನೆಯ ಶೆಡ್ನಲ್ಲಿ. ಅವತ್ತು ಇವರಿಗೆ 1 ರೂಪಾಯಿನೂ ಕೂಡ ಸಹಾಯ ಮಾಡಲಿಕ್ಕೆ ಯಾರೂ ಕೂಡ ಇರಲಿಲ್ಲ, ಯಾರು ಸಹಾಯ ಮಾಡಲೂ ಇಲ್ಲ. ಆದರೆ ಹಿಡಿದ ಹಠ ಛಲ ಇದೆಯಲ್ಲ, ಅದನ್ನು ಇವರು ಬಿಡಲಿಲ್ಲ. ತಮ್ಮ ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಇವತ್ತು ಬಯೋಕಾನ್ ಅಂತ ಹೇಳುವಂಥ ಸಂಸ್ಥೆಯನ್ನು ಕಟ್ಟಿ ದೊಡ್ಡ ಸಂಸ್ಥೆಯಾಗಿ ಬೆಳೆಸಿದ್ದಾರೆ. ವಿಶ್ವದ ಟಾಪ್ ಸಂಸ್ಥೆಗಳ ಲಿಸ್ಟ್ನಲ್ಲಿ ಬಯೋಕಾನ್ ಸ್ಥಾನ ಗಳಿಸ್ಕೊಂಡಿದೆ. ಇವರ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ? 28,860 ಕೋಟಿ ರೂಪಾಯಿ. ಕರ್ನಾಟಕದ ಆರನೇ ಶ್ರೀಮಂತ ವ್ಯಕ್ತಿ ಯಾರು ಗೊತ್ತಾ? ನಂದನ್ ನೀಲೇಕಣಿ. ಇವರನ್ನು ಗೊತ್ತಿಲ್ಲದೆ ಇರುವಂಥವ್ರು ಖಂಡಿತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಬೆಂಗಳೂರು ಅಂತೇಳಿ ಬಂದಾಗ ಬೆಂಗಳೂರಿನವರಿಗೆ ಚಿರಪರಿಚಿತರು. ಯಾಕೆ ಅಂತ ಹೇಳಿದರೆ, ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ದಿವಂಗತ ಅನಂತಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ನಂದನ್ ನೀಲೇಕಣಿಯವರು ಎಲೆಕ್ಷನ್ಗೆ ನಿಂತಿದ್ರು. ಬಟ್ ಗೆಲ್ಲೋದಿಕ್ಕಾಗಲಿಲ್ಲ, ಸೋಲ್ಬೇಕಾಯಿತು. ಇದಷ್ಟೇ ಅಲ್ಲದೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಅಥವಾ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ UIDAI ಅಂತ ಹೇಳ್ತೀವಲ್ಲ, ಆಧಾರ್, ಇದರ ಅಧ್ಯಕ್ಷರಾಗಿದ್ದರು. ಹಾಗೆಯೇ ಇವರು ಭಾರತೀಯ ಉದ್ಯಮಿ ಕೂಡ ಹೌದು. ಇನ್ಫೋಸಿಸ್ನಿಂದ ನಿವೃತ್ತರಾದ ನಂತರ ಭಾರತ ತಂತ್ರಜ್ಞಾನ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಸೊ ಐಟಿ ಕ್ಷೇತ್ರದ ದಿಗ್ಗಜ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ನಂದನ್ ನೀಲೇಕಣಿ ಕೂಡ ಒಬ್ಬರು. ಭಾರತೀಯ ಉದ್ಯಮಿ, ಹಾಗೆಯೇ ರಾಜಕಾರಣಿಯಾಗೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಇವರ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ? 24,790 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ 7ನೇ ಅವರು ಕೆ ದಿನೇಶ್. ಇವರು ಐಟಿ ಕ್ಷೇತ್ರದ ದಿಗ್ಗಜ ಅಂತೇಳಿ ಅನ್ನಿಸ್ಕೊಂಡಿರುವ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರಲ್ಲಿ ಒಬ್ಬರು. ದಿನೇಶ್ ಅವರು ಮ್ಯಾಥಮೆಟಿಕ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದರು. ಅಷ್ಟೇ ಅಲ್ಲ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕೆ ದಿನೇಶ್ ಅವರಿಗೆ 2006 ಲಿಟ್ರೇಚರ್ನಲ್ಲಿ ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. 1981-2011 ಇನ್ಫೋಸಿಸ್ನ ಬೋರ್ಡ್ ಮೆಂಬರ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ಇನ್ನು 2011 ಕ್ವಾಲಿಟಿ ಹೆಡ್ ಆಗಿ ಇವರು ರಿಟೈರ್ಡ್ ಆದರು. ನೋಡಿ, ಇವರು ಎಷ್ಟು ಪರ್ಫೆಕ್ಟ್ ಅಂತ ಹೇಳಿದ್ರೆ, ಇವರು ಕ್ವಾಲಿಟಿ ಹೆಡ್ ಆಗಿದ್ದಂಥ ಸಂದರ್ಭದಲ್ಲಿ ಇನ್ಫೋಸಿಸ್ ಕಂಪನಿಯ ಸಾಫ್ಟ್ವೇರ್ ಕ್ವಾಲಿಟಿ ಪ್ರೊಸೆಸ್ ಇದೆಯಲ್ಲ, ವರ್ಲ್ಡ್ ಕ್ಲಾಸ್ ಬೆಂಚ್ ಮಾರ್ಕನ್ನು
ಅಚೀವ್ ಮಾಡಿತು. ಹಾಗಾಗಿ ಕೆ ದಿನೇಶ್ ಅಂತ ಹೇಳಿದ್ರೆ ಐಟಿ ಕ್ಷೇತ್ರದಲ್ಲಿರುವಂತವರಿಗೆ ಖಂಡಿತವಾಗ್ಲೂ ಚಿರಪರಿಚಿತರು. ಇವರ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ? 20,424 ಕೋಟಿ ರೂಪಾಯಿ. ಇನ್ನು ಕರ್ನಾಟಕದ 8ನೇ ಶ್ರೀಮಂತ ವ್ಯಕ್ತಿ ಸುಂದರ್ ಜೆನೋಮಲ್. ಬಹುಶಃ ಇವರ ಹೆಸರನ್ನು ಬಹಳಷ್ಟು ಜನ ಕೇಳಿರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇವರ ಕಂಪನಿಯ ಹೆಸರನ್ನು ಖಂಡಿತವಾಗ್ಲೂ ನೀವು ಕೇಳಿರ್ತೀರಿ. ಪೇಜ್ ಇಂಡಸ್ಟ್ರೀಸ್ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜಾಕಿ ಸೇರಿದಂತೆ ಒಳ ಉಡುಪುಗಳನ್ನು ತಯಾರಿಸುವಂಥ ಪೇಜ್ ಇಂಡಸ್ಟ್ರೀಸ್ ಸಂಸ್ಥೆಯ ಕಂಪನಿಯ ಮಾಲೀಕರು ಸುಂದರ್ ಜೆನೋಮಲ್. ಈಗ ಬಹುತೇಕರಿಗೆ ಗೊತ್ತಾಗಿರ್ಬೋದು ಜಾಕಿ ಒಳ ಉಡುಪುಗಳನ್ನು ಏನು ತಯಾರಿಸ್ತಾರೆ ಅದು ಇವ್ರದೇ ಕಂಪನಿಯಲ್ಲಿ ತಯಾರಾಗುವಂಥದ್ದು. ಬೆಂಗಳೂರು ಮೈನ್ ಆಫೀಸ್ ಇವ್ರದಿದೆ. ಗಾರ್ಮೆಂಟ್ ಕಂಪನಿಯನ್ನು ಇವರು ಸ್ಟಾರ್ಟ್ ಮಾಡಿದ್ದು 1994 ದೊಡ್ಡ ಮಟ್ಟದಲ್ಲಿ ಈ ಕಂಪನಿ ಬೆಳೆದಿದೆ ಅಂತಲೇ ಹೇಳ್ಬೋದು. ಇವರ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ? 19,462 ಕೋಟಿ ರೂಪಾಯಿ. 19,462 ಕೋಟಿ ರೂಪಾಯಿಯ ಒಟ್ಟು ಸಂಪತ್ತನ್ನು ಹೊಂದಿರೋದ್ರ ಮೂಲಕ ಕರ್ನಾಟಕದ 8ನೇ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ ಸುಂದರ್ ಜೆನೋಮಲ್ ಅವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಕರ್ನಾಟಕದ ಟಾಪ್ 10 ಶ್ರೀಮಂತರಲ್ಲಿ 9ನೇ ಶ್ರೀಮಂತರು ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್. ಇವರ ಹೆಸರನ್ನು ಬಹುತೇಕ ಯುವಕರು ಖಂಡಿತವಾಗ್ಲೂ ತಿಳ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥವರಿಗೆ ಖಂಡಿತವಾಗ್ಲೂ ಇವರ ಹೆಸರು ಗೊತ್ತೇ ಇರುತ್ತೆ. ಇವರು ಭಾರತದ ಉದ್ಯಮಿಗಳು, ಹೂಡಿಕೆದಾರರು, ಹಾಗೆಯೇ ಷೇರು ಅಥವಾ ಸ್ಟಾಕ್ ಬ್ರೋಕರೇಜ್ ಕಂಪನಿ ಜೆರೋದಾದ ಸಂಸ್ಥಾಪಕರು ಈ ಸಹೋದರರು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥವರಿಗೆ ಜೆರೋದಾ ಅಂತ ಹೇಳಿದ್ರೆ ಗೊತ್ತಿರುತ್ತೆ. ಸೊ ಆ ಜೆರೋದಾ ಕಂಪನಿಯನ್ನು ಸ್ಥಾಪನೆ ಮಾಡಿದವರೇ ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್ ಅವರು. 2010 ಇವರು ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿ ಜೆರೋದಾವನ್ನು ಪ್ರಾರಂಭಿಸಿದರು. ಭಾರತದಲ್ಲಿ ಬ್ರೋಕರೇಜ್ ಮಾರುಕಟ್ಟೆಯನ್ನು ಬೆಳೆಸಿದರು. ಜೆರೋದಾ ಇವತ್ತು 1 ಕೋಟಿಗೂ ಹೆಚ್ಚಿನ ಗ್ರಾಹಕರನ್ನು ಹೊಂದಿದೆ ಅಂತ ಹೇಳಿದ್ರೆ ಇವರ ಬಿಸ್ನೆಸ್ಸು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತ ಹೇಳುವಂಥದ್ದನ್ನು ನೀವು ನೋಡ್ಬೋದು. ಅಷ್ಟೇ ಅಲ್ಲ, ದೇಶದ ಅತಿ ದೊಡ್ಡ ಬ್ರೋಕರೇಜ್ ಕಂಪನಿ ಅಂತೇಳಿ ಕೂಡ ಇದು ಅನ್ನಿಸ್ಕೊಂಡಿದೆ. ಅಂದರೆ ಷೇರು ಸೇರಿದಂತೆ ವಿತ್ತ ಸೇವೆಗಳನ್ನು ಒದಗಿಸುವಂಥ ಜೆರೋದಾ ಕಂಪನಿ ಇದೆಯಲ್ಲ, ಅದರ ಮಾಲೀಕರು ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್ ಅವರು. ಇವರ ಒಟ್ಟು ಸಂಪತ್ತು 19,166 ಕೋಟಿ ರೂಪಾಯಿ. ಕರ್ನಾಟಕದ ಟಾಪ್ 10 ಶ್ರೀಮಂತರಲ್ಲಿ 10ನೇ ಅವರು ಜಿತೇಂದ್ರ ವೀರ್ವಾನಿ. ಸೊ ಜಿತೇಂದ್ರ ವೀರ್ವಾನಿ ಅವರು ತಮ್ಮ ಟೀನೇಜಲ್ಲೇ ತಂದೆಯೊಂದಿಗೆ ಕನ್ಸ್ಟ್ರಕ್ಷನ್ನಲ್ಲಿ ತೊಡಗಿಕೊಂಡಿದ್ರು. ಅದಾದಮೇಲೆ ಇವ್ರಿಗೆ ಅನ್ನಿಸ್ತು, ಯಾಕೆ ನಾನು ಸ್ವತಃ ಒಂದು ಕಂಪನಿಯನ್ನು ಪ್ರಾರಂಭಿಸಬಾರ್ದು ಅಂಥೇಳಿ. ಬಟ್ ಅವ್ರ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ. ಆಗ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಹಣವನ್ನು ತಗೊಂಡು ತಮ್ಮದೇ ಆದಂಥ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ರಿಯಲ್ ಎಸ್ಟೇಟ್ ಕಂಪನಿ ಅದು, ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂತ ಹೇಳ್ಬೋದು. 1993 ಪ್ರಾರಂಭಿಸಿದ್ದವರು, ಅದಕ್ಕೆ ಹೆಸರು ಕೊಟ್ಟಿದ್ದು ಎಂಬೆಸಿ ಸಮೂಹ ಅಂತ. ಸೊ ಇವತ್ತು ಎಂಬೆಸಿ ಸಮೂಹದ ಮಾಲೀಕರು ಇವರು. ಇದು ಖ್ಯಾತ ರಿಯಲ್ ಎಸ್ಟೇಟ್ ಕಂಪನಿ ಅಂತೇಳಿ ಕೂಡ ಗುರುತಿಸ್ಕೊಂಡಿದೆ. ಇವರ ಒಟ್ಟು ಸಂಪತ್ತು 17,760 ಕೋಟಿ ರೂಪಾಯಿ. ಇದು ಫೋರ್ಬ್ಸ್ ಮ್ಯಾಗಝಿನ್ ಪ್ರಕಟ ಮಾಡಿರುವಂಥ ಕರ್ನಾಟಕದ ಟಾಪ್ 10 ಶ್ರೀಮಂತರ ಲಿಸ್ಟು. ಸೊ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇವರಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇನ್ನೂ ಕೂಡ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಆಮೇಲೆ ಶ್ರೀಮಂತರಾಗಿದ್ದಾರೆ ಅಂತ ಹೇಳಿದಾಗ ಅವರು ಬೈ ಬರ್ತ್ ಶ್ರೀಮಂತರಾದಂಥವರಲ್ಲ. ಬಹಳಷ್ಟು ಜನ ಕೆಲಸ ಮಾಡಿ ಕಷ್ಟಪಟ್ಟು ಬಿಸ್ನೆಸ್ಸನ್ನು ಕಟ್ಟಿ ಶ್ರೀಮಂತರಾದಂಥವರು. ಹಾಗಾಗಿ ನೀವು ಕೂಡ ಶ್ರೀಮಂತರಾಗಬೇಕು, ಶ್ರೀಮಂತಿಕೆಯ ಹಾದಿಯನ್ನು ತುಳಿಬೇಕು ಅಂತ ಹೇಳಿದರೆ ಈ ಥರ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಸೇವಿಂಗ್ಸನ್ನು ಮಾಡಬೇಕಾಗತ್ತೆ, ಬೇರೆ ಬೇರೆ ಕಡೆ ಹೂಡಿಕೆಗಳನ್ನು ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಅಥವಾ ಕೆಲಸ ಮಾಡೋದ್ರ ಮೂಲಕವೂ ಕೂಡ ಬರುವಂಥ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಕರೆಕ್ಟಾಗಿ ನೀವು ಶ್ರೀಮಂತರಾಗೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಅದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಹೇಗೆ ಹಣವನ್ನು ಉಳಿತಾಯ ಮಾಡೋದು, ಹೇಗೆ ಹಣವನ್ನು ಹೂಡಿಕೆ ಮಾಡೋದು, ಎಲ್ಲಿ ಹೂಡಿಕೆ ಮಾಡಿದರೆ ಜಾಸ್ತಿ ರಿಟರ್ನ್ ಸಿಗುತ್ತೆ, ಇದಷ್ಟೇ ಅಲ್ಲದೆ ಬಂದಂಥ ಹಣದಲ್ಲಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರದ ಬಿಸ್ನೆಸ್ ನಮಗೆ ಆಗುತ್ತೆ, ಯಾವ ಬಿಸ್ನೆಸ್ಸನ್ನು ನಾವು ಮಾಡ್ಬೋದು ಅಂತ ನೀವು ಕೇಳ್ತೀರಾ. ಸೊ ಅದಕ್ಕೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆದವರೇ ಅಲ್ಲಿ ಹೇಳಿಕೊಡ್ತಾರೆ. ಅಷ್ಟೇ ಅಲ್ಲದೆ ಕೃಷಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ. ಟೋಟಲ್ ಆಗಿ 850 ಹೆಚ್ಚು ಕೋರ್ಸ್ಗಳಿದ್ದಾವೆ. ಒಂದಲ್ಲ ಒಂದು ಕೋರ್ಸ್ ನಿಮ್ಮ ಬದುಕನ್ನು ಖಂಡಿತವಾಗ್ಲೂ ಬದಲಿಸುತ್ತೆ, ಖಂಡಿತವಾಗ್ಲೂ ನಿಮ್ಮನ್ನು ಕೂಡ ಶ್ರೀಮಂತರನ್ನಾಗಿ ಮಾಡ್ಬೋದು. ಹಾಗಾಗಿ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಇನ್ನು ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನರಿಗೆ ಜ್ಞಾನದ ಹಸಿವು ಇರುತ್ತೆ, ಅವಕಾಶದ ಹಸಿವು ಇರುತ್ತೆ, ಅದಕ್ಕೆ ಖಂಡಿತವಾಗ್ಲೂ ಈ ವಿಡಿಯೋ ಅವರಿಗೆ ಹೆಲ್ಪ್ ಮಾಡುತ್ತೆ. ಆಲ್ ದಿ ಬೆಸ್ಟ್.